हाय हेलो नमस्कार एल्लरिगू कूड स्वागत एल्लरिगू केसीगा यूट्यूब चानल गे नोटिफिक्स गे विलेज अकाउंटेंट नेमकाति गे संबंधपट्टंते इष्टु दिन परीक्षे इल्लदे पीयूसी बेस मेले अंद्रे पीयूसी ली पडेदुकोंडंतह अंकगळ मेले निमगे डैरेक्ट सेलेक्षन नडीता इत्तु बट ईग अदन्न रिक्वर्मेंट रूल प्रकार अरे ऐन कांपिटेटिव एक्साम्स नडसी कांपिटेटिव एक्साम्स पड़ेक मार्क्स मेले वो रिक्वर्मेंट अंत भाला जन कूड़ा स्ट्रईक कूड़ा सो इक संबंध पटते अदे वो सलह समित रेडीमी आ सलह समित सलह पड़को गमनबू सो इक संबंध पटते अरे ऐन विलेज अकौंटेंट के संबंध विलेज अकौंटेंट कांपिटेटिव एक्साम्स मूलक आ वो सेलेक्षन अथवा सेलेक्षन अद्क सिलेबस ऐन अंदर बेहे नानी वीडियोदे तल्सकोड़ती लास्ट वर्गू यह वीडियो निम्न संपूर्ण महिति गोत नम चल हो दय सब्सक्राइब आगे बेल आइकन ऑन या ना अपलोड वीडियो नोटिफिकेशन सो इत नोड़ता नोटिफिकेशन 14 10 2022 के बंद नोटिफिकेशन सो नोटिफिकेशन ऐन मेंशन सो ये सो नोटिफिकेशन नोड़े विषय के संबंध पटते कंदाय इलाके ग्राम लेखिगर हुद्दे नेर नेमक ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಸಲಹೆ ನೀಡಲು ಸಲಹಾ ಸಮಿತಿ ರಚಿಸಿರುವಂತ ಬಗ್ಗೆ ಸೋ ಈ ಒಂದು ಸಂಬಂಧ ಸಲಹಾ ಸಮಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ನೋಡಿ ಈ ಒಂದು ಕಂದಾಯ ಇಲಾಖೆಯಲ್ಲಿ ಬರುವಂತ ಗ್ರಾಮ ಲೆಕ್ಕಿಗರ ಹುದ್ದೆಗಳು ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಿ ಸೋ ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಆ ಒಂದು ಕಾಂಪಿಟಿಟಿವ್ ಎಕ್ಸಾಮ್ಸ್ ಮೂಲಕ ಸೆಲೆಕ್ಷನ್ ಮಾಡಲಿಕ್ಕೆ ಹೇಳಲಾಗುತ್ತೆ ಸೋ ಈ ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಸಲಹಾ ಸಮಿತಿನ ರೆಡಿ ಮಾಡಿ ಸೋ ಸಲಹಾ ಸಮಿತಿ ಮುಂದೆ ಈಗ ಮೊನ್ನೆ ಮೀಟಿಂಗ್ ನಡೆದಿರುವಂತದ್ದು ಆ ಮೀಟಿಂಗ್ ಅಲ್ಲಿ ಸಲಹೆಗಳನ್ನು ಕೇಳಲಾಗುತ್ತೆ ಸೋ ಯಾವ ರೀತಿ ಇದನ್ನ ಚೇಂಜಸ್ ಮಾಡಬಹುದು ಅಂತ ಹೇಳಿ ಸೋ ಮೊದಲನೇದಾಗಿ ಒಂದು ಮಾಸ್ಟರ್ ಕಾಪಿ ಅವರು ಡಿಸೈಡ್ ಮಾಡಿರುವಂತದ್ದು ಹೀಗಿರುತ್ತೆ ಸೋ ಇದರಲ್ಲಿ ಎಕ್ಸಾಮ್ ಅಲ್ಲಿ ಎರಡು ಪೇಪರ್ ಅನ್ನು ಕೊಡ್ತಾರೆ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಹೇಳಿ ಪೇಪರ್ 1 ಕೂಡ 100 ಅಂಕಗಳಿಗಿರುತ್ತೆ ಪೇಪರ್ 2 ಅನ್ನು ಕೂಡ 100 ಅಂಕಗಳಿರುತ್ತೆ ಎರಡಕ್ಕೂ ಕೂಡ 2 ಗಂಟೆಗಳ ಅವಕಾಶ ಸಮಯಾವಕಾಶ ಅಂದ್ರೆ ಸೆಪರೇಟ್ ಸೆಪರೇಟ್ ಇದಕ್ಕೆ 2 ಗಂಟೆಗಳ 2 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ ಇದಕ್ಕೂ ಕೂಡ 2 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ ಸೋ ಇವೆರಡರಲ್ಲಿ ಪಡೆದುಕೊಂಡಂತ ಮಾರ್ಕ್ಸ್ ಅನ್ನು ಫೈನಲ್ ಮೆರಿಟ್ ಲಿಸ್ಟ್ ಆಗಿ ರೆಡಿ ಮಾಡುವಂತದ್ರ ಬಗ್ಗೆ ಈ ಒಂದು ಇದರಲ್ಲಿ ಮಾಸ್ಟರ್ ಕಾಪಿನ ರೆಡಿ ಮಾಡ್ತಾರೆ ಸೋ ಈ ಮಾಸ್ಟರ್ ಕಾಪಿ ರೆಡಿ ಆದ ನಂತರ ಅಭಿಪ್ರಾಯವನ್ನ ಮತ್ತೆ ಸಲಹೆಯನ್ನ ತಮ್ಮ ಕಮಿಟಿ ಸದಸ್ಯರು ಏನಿರ್ತಾರೆ ಸೋ ಸಮಿತಿ ಸದಸ್ಯರನ್ನು ಕೇಳಲಾಗುತ್ತೆ ಸೋ ಮೊದಲನೇದಾಗಿ ಕೇಳುವಂತ ವಿಷಯ ಹೀಗಿರುತ್ತೆ ಮತ್ತೆ ಅವರ ಅಭಿಪ್ರಾಯವನ್ನು ಕೂಡ ಅವರು ಸಂಗ್ರಹಣೆ ಹೀಗೆ ಮಾಡ್ತಾರೆ ಸೋ ಈ ಒಂದು ಅಭಿಪ್ರಾಯವನ್ನು ಕೂಡ ನೋಡಬಹುದು ಏನೇನು ಕೇಳಲಾಗುತ್ತೆ ಅಂತ ಹೇಳಿ ಸ್ಪರ್ಧಾತ್ಮಕ ಪರೀಕ್ಷೆಯ ಶೈಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸುವಂತ ಅಂಕಗಳನ್ನು ಪರಿಗಣಿಸುವ ಬಗ್ಗೆ ಸೋ ಆ ಅಂಕಗಳ ಮೇಲೆ ಮಾಡ್ಕೋಬೇಕಾ ಅಥವಾ ಪಿಯುಸಿ ಅಂಕಗಳನ್ನು ಒಂದಷ್ಟು ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ಹೇಳಿ ಆ ಒಂದು ಸಮಿತಿ ಏನಿರುತ್ತೆ ಅದರ ಒಂದು ಅಭಿಪ್ರಾಯವನ್ನು ಇಲ್ಲಿ ಅವರು ಆ ಸಮಿತಿ ಸದಸ್ಯರು ಅಭಿಪ್ರಾಯವನ್ನು ಬರೆದು ಅವರಿಗೆ ಕಳಿಸಬೇಕಾಗುತ್ತದೆ ಕನ್ಸಿಡರ್ ಮಾಡುವಂತದ್ದು ಬಿಡುವಂತದ್ದು ಅಧ್ಯಕ್ಷತೆಯ ಒಂದು ಇದರಲ್ಲಿ ಚರ್ಚೆಯಾಗಿ ಅದು ಫೈನಲ್ ಡಿಸೈಡ್ ಆಗುವಂತದ್ದು ಎರಡನೇದಾಗಿ ಬಂದು ನಾವು ನೋಡೋದಾದರೆ ಪರೀಕ್ಷೆ ಆಫ್ಲೈನ್ ಮುಖಾಂತರ ಕರ್ನಾಟಕ ಪ್ರಾಧಿಕಾರ ವತಿಯಿಂದ ಅಂದರೆ ಆಫ್ಲೈನ್ ಮೂಲಕ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ತೀವಿ ಅದರ ಮೂಲಕ ನಡೆಸಬೇಕಂತ ಹೇಳಿ ತೀರ್ಮಾನಿಸಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇವರ ಸಲಹೆ ಏನಾದ್ರಿದ್ರೆ ಅಥವಾ ಅದರ ಮೂಲಕನೇ ನಡೆಸ್ಬೋದು ಅಥವಾ ಬೇರೆ ಒಂದು ರಿಕ್ವೈರ್ಮೆಂಟ್ ಇದೇನಿರುತ್ತೆ ಸಂಸ್ಥೆ ಏನಿರುತ್ತೆ ಅದಕ್ಕೆ ಕೊಡಬಹುದು ಅಥವಾ ಯಾವ ರೀತಿ ಅಂತೇಳಿ ಅವರು ಪೋಸ್ಟ್ ಮಾಡ್ಬೋದು ಅದಾದ ನಂತರ ಇಲ್ಲಿ ಅಂಕಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಪ್ರಶ್ನೆ ಪತ್ರಿಕೆ ಒಂದು 100 ಅಂಕಗಳಿರುತ್ತೆ 2 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ 100 ಅಂಕಗಳಲ್ಲಿ ನಾವು ನೋಡಿದ್ರೆ ಜನರಲ್ ನಾಲೆಡ್ಜ್ 25 ಅಂಕ ಕಂಪ್ಯೂಟರ್ ನಾಲೆಡ್ಜ್ 25 ಅಂಕ ಜನರಲ್ ಕನ್ನಡ 25 ಅಂಕ ಮತ್ತು ಜನರಲ್ ಇಂಗ್ಲಿಷ್ 25 ಅಂಕ ಟೋಟಲ್ 100 ಅಂಕಗಳಿಗಿರುವಂಥದ್ದು ಕೂಡ ನೋಡಬಹುದು ಅದೇ ರೀತಿ ಪೇಪರ್ 2 ಬಂದು ಗಣಿತ ಅಂದರೆ ಅರ್ಥಮೆಟಿಕ್ ಅಂತ ಹೇಳ್ತೀವಿ ಸೊ ಅರ್ಥಮೆಟಿಕ್ 25 ಅಂಕ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ ಅದು 25 ಅಂಕ ಮತ್ತು ನಾವು ಲಾಜಿಕಲ್ ರೀಸನಿಂಗ್ 25 ಅಂಕ ರೆವೆನ್ಯೂ ಲಾ 25 ಅಂಕಗಳಿಗೆ ಒಳಗೊಂಡಂತೆ ಒಟ್ಟು 100 ಅಂಕಗಳಿಗೆ ಇದು ಪೇಪರ್ 2 ಮಾಡುವಂಥದ್ದು ಸೊ ಅದಾದ ನಂತರ ನಾಲ್ಕನೇ ಕ್ವಶನ್ ಹೀಗೆ ಕೇಳಲಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಯ್ಕೆ ಪ್ರಾಧಿಕಾರದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಬಗ್ಗೆ ಸೊ ಯಾಕಂದರೆ ಜಿಲ್ಲೆಗಳಲ್ಲಿ ರಿಕ್ವೈರ್ಮೆಂಟ್ ಮಾಡೋದರಿಂದ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಜಿಲ್ಲೆಯಲ್ಲಿ ಎಕ್ಸಾಮ್ಸನ್ನು ನಡೆಸಲಾಗುತ್ತೆ ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಇದನ್ನು ಎಕ್ಸಾಮ್ಸ್ ನಡೆಸಿದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೂಡ ಕೇಳಲಾಗುತ್ತೆ ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ಆ ಒಂದು ರಿಕ್ವೈರ್ಮೆಂಟ್ ರೂಲ್ ಅಂತ ಏನಿರುತ್ತೆ ಆ ರೂಲ್ನಲ್ಲಿ ನೇಮಕಾತಿಯು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಎಂದು ಸೇರಿಸಲು ಇದರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಲಾಗುತ್ತೆ ಯಾಕಂದರೆ ರಿಕ್ವೈರ್ಮೆಂಟ್ ರೂಲನ್ನು ಚೇಂಜ್ ಮಾಡಲೇಬೇಕು ಈಗ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ಕೋಬೇಕಂದ್ರೆ ರಿಕ್ವೈರ್ಮೆಂಟ್ ರೂಲನ್ನು ಚೇಂಜ್ ಮಾಡಿ ಅದರಲ್ಲಿ ನಾವು ಏನು ಚೇಂಜ್ ಮಾಡಿದೆ ಅದನ್ನು ಇನ್ಕ್ಲೂಡ್ ಮಾಡಲೇಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥದ್ದು ಸೊ ಅದಾದ ನಂತರ ನಾವು ನೋಡೋದಾದರೆ ಸೊ ಇಷ್ಟು ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ ಸೊ ಈ ಇಷ್ಟು ಕ್ವಶನ್ಸ್ಗಳಲ್ಲಿ ಆ ಸಲಹಾ ಸಮಿತಿಯ ಅಧ್ಯಕ್ಷರು ಈ ಸಲಹಾ ಸಮಿತಿಯ ಒಂದು ಸದಸ್ಯರು ಏನಿರ್ತಾರೆ ಅವರ ಅಭಿಪ್ರಾಯ
ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಅವರ ಸಂಗ್ರಹಣೆ ಮಾಡಿದಂಥ ಅವರು ಬರೆದಂತಹ ಅಭಿಪ್ರಾಯವನ್ನು 17/10/2022 ಕಳಿಸಿದ ಮೇಲೆ ಇದನ್ನು ಫೈನಲೈಸ್ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ನಿಮಗೇನು ಮಾಸ್ಟರ್ ಕಾಪಿ ಕೊಟ್ಟಿದ್ದೀನಿ, ಸೊ ಇದೇ ರೀತಿ ರಿಕ್ರೂಟ್ಮೆಂಟ್ ರೂಲನ್ನು 90% ನಡೆಯುವಂಥದ್ದು. ಬಟ್ ಏನಾದರೂ ಚೇಂಜಸ್ ಇದ್ರೂ ಕೂಡ ಮತ್ತೆ ಅದನ್ನು ರಿವೈಸ್ ಮಾಡಿ ಮತ್ತೆ ಬಿಡುಗಡೆ ಮಾಡಿ ಆ ಒಂದು ಚೇಂಜಸ್ ಮೂಲಕ ಮತ್ತೆ ಫೈನಲೈಸ್ ಮಾಡಿದ್ಮೇಲೆ ಅದು ರಿಕ್ರೂಟ್ಮೆಂಟ್ ನಡೆಯುವಂಥದ್ದು. ಹಾಗಾಗಿ ನಿಮಗೆ ಇನ್ನು ಮೇಲೆ ಮೋಸ್ಟ್ ಆಫ್ ಆಲ್ ನಿಮಗೆ ಫೈನಲೈಸ್ ಮಾಡುವಂಥದ್ದು, ನಿಮಗೆ ರಿಕ್ರೂಟ್ಮೆಂಟ್ ಏನು ನಡೆಯುತ್ತೆ ವಿಲೇಜ್ ಹಾಕೊಂಡ್ರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಇದು ಅಂದರೆ ಸರ್ ಹಿಂಗೆ ನಡೆಯುತ್ತೆ ಅಂತ 100% ಇಲ್ಲ ಡೆಫಿನೆಟ್ಲಿ, ಯಾಕಂದರೆ ಸಲಹಾ ಸಮಿತಿ ಒಂದು ಸದಸ್ಯರು ಏನಿರ್ತಾರೆ ಅವರಿಂದ ಮತ್ತೆ ಸಲಹೆಗಳನ್ನು ಸಂಗ್ರಹಣೆ ಮಾಡಿಕೊಂಡು ಅದನ್ನು ಮತ್ತೆ ಫೈನಲೈಸ್ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ 17/10 ಲಾಸ್ಟ್ ಡೇಟ್ ಆಗಿರುತ್ತೆ ಸಲಹೆಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ. ಅದಾದ ಮೇಲೆ ಅದನ್ನು ಡಿಸೈಡ್ ಮಾಡಲಿಕ್ಕೆ ಕೂಡ ಸಮಯ ಬೇಕಾಗುತ್ತೆ. ಹಾಗಾಗಿ ಇದು ಮಾಸ್ಟರ್ ಕಾಪಿ ರೆಡಿ ಮಾಡಿರುವಂಥದ್ದು. ಸೊ ಇದೇ ರೀತಿಯಲ್ಲಿ ಏನಾದರೆ ಸ್ವಲ್ಪ ಅಲ್ಪ ಸ್ವಲ್ಪ ಚೇಂಜಸ್ ಆಗ್ಬೋದು, ಮ್ಯಾಕ್ಸಿಮಮ್ ಚೇಂಜಸ್ ಆಗೋರಿಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ಚೇಂಜಸ್ ಏನಿರುತ್ತೆ ಅಂತ ಹೇಳಿ ಕೂಡ ಫೈನಲ್ ಆಗಿ ರಿಕ್ರೂಟ್ಮೆಂಟ್ ರೂಲನ್ನು ಮತ್ತೆ ರಿಲೀಸ್ ಮಾಡ್ತಾರೆ ಆವಾಗ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಚೆನ್ನಾಗಿದೆ ಅಂತ ಮಾಹಿತಿ ಒಂದಷ್ಟು ಗೈನ್ ಮಾಡ್ಕೋಬೋದು ಅನ್ಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.